ಮನಸ್ಸಿಗೆ ಒಪ್ಪುವಂತಹ ಸ್ಥಳವಿಲ್ಲ, ನಿಜ, ತಮ್ಮ ಇಷ್ಟಕ್ಕೆ ಒಪ್ಪುವಂತ ಜಾಗವೇ ಇಲ್ಲವಂತೆ. ಶಿವ ಶಿವ ಶಕ್ನೆ ಪಟ್ಟಣದ ಹಿರಿಗುರು ಬಸಪ್ಪಾಜಿ ಒಡೆಯರ ಮಕ್ಕಳಾದ ಕಿರಿ ಮಗನಿಗೆ ನಾವು ಆದಿವನ್ನಾಯಕನಲ್ಲಿ ಮುದ್ದೆಗೌಂಡ ಹಿಡಿದಿಬ್ಬಳೆ ನಿಂಗ ಮನಮನೆಯ ದಾನ ಮಾಡಿಕೊಟ್ಟದ್ದಾಯ್ತು. ಶಿವ ಶಿವ ಮಳವಳ್ಳಿ ಮಡವಾಳ ಮಾಚಪ್ಪನ ಮನೆಯನ್ನ ಅವನಿಗೆ ಮೆತ್ತಮಾಳಿಗೆ ಮಾಡಿಕೊಟ್ಟದ್ದಾಯ್ತು. ಮಾಚಪ್ಪನ ಮನೆ ಮಠಮನೆ ಆಯ್ತು. ನಿಜ, ನಾಳೆ ಕಿರಿಯವ್ರಿಗೆ ಏನೋ ಮಠಮನೆ ಆಯ್ತಲ್ಲ. ಇನ್ನು ಹಿರಿ ಮಗನಾದ ರಾಜಾ ಬುದ್ಧಿ ಅವರಿಗೆ ನಾವು ಮಠ ಮಾಡಿಕೊಡ್ಬೇಕಲ್ಲ. ಯಾರ ಮನೆಯನ್ನ ನಾವು ಮಠ ಮಾಡಬೇಕು, ಯಾರ ಮನೆಗೆ ಹೋಗಿ ನಾವು ಜಾಗ ಕೇಳಬೇಕು ಅಂತೇಳಿ ಸ್ವಾಮಿ ಎಲೆ ಕುಂದೂರು ಬೆಟ್ಟದ ತುದಿಯ ಮೇಲೆ ಕುಂತುಕೊಂಡು ಸ್ವಾಮಿ ಕೆಂಕಲ ರಾಜ್ಯವ ಸ್ವಾಮಿ ತ್ರಿಕ್ಕಿ ನೋಡಲೇ ಸಿದ್ದಯ್ಯ ಸ್ವಾಮಿ ಬನ್ನಿ ನನ್ನ ಬಣ್ಣ ನಿನ್ನಪ್ಪ ನೀವೇ ಬನ್ನಿ ಕೆಂಕಲ ರಾಜ್ಯವ ಸ್ವಾಮಿ
ಸ್ವಾಮಿ. ಚೆಂಗಲ್ ರಾಜವನ್ನು ನೋಡುವಾಗ ಒನಗಳ್ಳಿ ಒಕ್ಕುಪುರ ಹಳ್ಳದಾಸಳ್ಳಿ ನಂಜನಾಯಕನು ದೊಡ್ಡಿ ದೇವಪಟ್ಟಣ ಕಂಚಗಳ್ಳಿ ಪಕ್ಕ ಕೃಷ್ಣಾಪುರ ಕಾಡಳ್ಳಿ ಕೊಡಗಳ್ಳಿ ಪಕ್ಕ ಕಾಡ ಹಂಕನಳ್ಳಿ ಅನ್ನ ಗ್ರಾಮ ಒಂದೇ ಒಂದು ಹಂಗನ ದೊಡ್ಡಿ. ಕಾಡ ಹಂಕನಳ್ಳಿ ಒಳಗೆ ಆಲ್ ಮತ್ತು ಕುರುಬೇಗೌಡ ಜಾತಿ ಒಳಗೆ ಕುರುಬಗೌಡ ಶಿವ ಸಾಲ ಸಾಗರವಾಗಿ ಬಾಳ್ತಿರವರಂತೆ ಕುರುಬೇಗೌಡ ಬೊಪ್ಪೇಗೌಡ. ಎಪ್ಪತ್ತೇಳು ಕುರಿ ಏಳೆತ್ತು ಏಳು ಉಂಡಿ ಎಮ್ಮೆ ಏಳು ಜನ ಗಂಡು ಮಕ್ಕ ಹದಿನಾಲ್ಕು ಜನ ಮೊಮ್ಮಕ್ಕ ಮಡದಿ ಕಾಳಮ್ಮ ಕಾಳಮ್ಮನ ಕಟ್ಟುಕೊಂಡು ಹಾಲು ಮತ್ತಷ್ಟು ಕುರುಬೇಗೌಡ ಹಾಲ್ ಸಾಗರವಾಗಿ ಬಾಳ್ತಿರವರಂತೆ. ಸ್ವಾಮಿ ಎಲೆ ಕುಂದೂರು ಬೆಟ್ಟದ ತುದಿಯ ಮೇಲೆ ಕುಂತ್ಕೊಂಡು ಸ್ವಾಮಿ ಬಾಳುವಂತೆ ಅವ್ರ ಮನೆಗೆ ದೃಷ್ಟಿ ಮಡಗಿದರಂತೆ. ತುಂಬಿದ ಸೋಮವಾರ ಮಹಾ ಪುಣ್ಯ ದಿನ ಬಾಳುವಂತೆ ಅವನು ಸತ್ಯ ದುಡುಮನೆ ಪರೀಕ್ಷೆ ಮಾಡಬೇಕು ಅಂತ ಹೇಳಿ ಧರ್ಮಗುರು ಕಂಡ ಇದು ಮೂರ್ತಿ. ಎಳೆಯ ಕುಂದೂರು ಬೆಟ್ಟ ಸ್ವಾಮಿ ಮೆಲ ಮೆಲನೆ ನಟ್ಟಿಯ ಕುರುಬೇಗೌಡರ ಮನೆಗೆ ಸ್ವಾಮಿ ತುಂಬಿದ ಸೋಮವಾರ ಮಹಾ ಪುಣ್ಯ ದಿನ ಬಂದು ಅವನ ಮನೆಯ ಬಾಗಿಲ ಮುಂದೆ ನಿಂತ್ಕೊಂಡ್ರಂತೆ. ಮುಸ್ಸಂದೆ ಹೊತ್ತು ಮೊಕ್ಕತ್ಲೇ ಗವಳ ಒಬ್ರು ಮುಖ ಒಬ್ರು ಕಾಣ್ತಾ ಇಲ್ವಂತೆ ಕತ್ಲಿಯಾಗೋಗಿದೆಯಂತೆ. ಅವನ ಮನೆಯ ಮುಂದೆ ಪಾದ ತೊಳೆಯುವಂತ ಕಲ್ಲು ಪಚ್ಚೆ ಕಲ್ಲು ಬಡಿಸಿರವನಂತೆ ಆಲ್ಮಸ್ತು ಕುರುಬೇಗೌಡ ಪಚ್ಚೆಯ ಕಲ್ಲಿನ ಮೇಲೆ ಮೂರ್ತ ಮಾಡಿ ನಿಂತ್ಕೊಂಡ್ರಂತೆ ಮುಸ್ಸಂದೆ ಒಳಗೆ. ಕುರುಬೇಗೌಡ ಕಾಡಲ್ಲಿ ಹೋಗಿ ಕುರಿಗಳು ಬೆಳೆಸ್ಕೊಂಡು ಬಂದು ಎಪ್ಪತ್ತೇಳು ಕುರಿನ ಕುರಿ ಕೊಟ್ಟಿಗೆ ಒಳಗೆ ಕೂಡು ಬಿಟ್ಟು ಉರಿ ಮಂಚಿದ ಮೇಲೆ ಆನಂದವಾಗಿ ಮಲಗಿರವನಂತೆ ಗಿರ್ಲ್ ಮೀಸೆ ಬಿಟ್ಟುಕೊಂಡು ಕೆಂಪಿನ ವಸ್ತ್ರ ಕೋರರು ಮನ ಸುತ್ತಕೊಂಡು ಸಾಕಾಗಿ ಕುರಿ ಕೊಟ್ಟಿಗೆ ಒಳಗೆ ಕುರಿ ತಂದು ಕೂಡು ಬಿಟ್ಟು ಕುರುಬೇಗೌಡ ಉರಿ ಮಂಚಿದ ಮೇಲೆ ಮಲಗಿ ನಿದ್ರೆ ಮಾಡ್ತಿರುವ ಸಮಯದಲ್ಲಿ ಪರಂಜ್ಯೋತಿ ಕಂಡ ಇದು ಮೂರ್ತಿ. ಅವನ ಮನೆಯ ಬಾಗಿಲ ಮುಂದೆ ನಿಂತುಕೊಂಡು ದಾನ ಧರ್ಮ ಸಾರುತ್ತಾರೆ ನಮ್ಮ ಧರ್ಮ ಗುರು ಮಂಚೇದ ಸ್ವಾಮಿ
ಕೊರಬೇಗೌಡ, ದಾನ ಅಂದ್ರೆ ಜ್ಞಾನವಿಲ್ಲ, ಭಿಕ್ಷಾಂದ್ರೆ ಲೆಕ್ಕವಿಲ್ಲ. ಆನಂದವಾಗಿ ಮಲಗಿರವನಂತೆ ಸ್ವಾಮಿ ಬಾಗಿಲ ಬಳಿಯಲ್ಲಿ ನಿಂತು ನೋಡಿದರಂತೆ ಸವಾಸ ಬಪ್ಪೇಗೌಡ. ಶ್ರೀಮಂತರಿಗೆಲ್ಲ ತಮ್ಮ ಸಿರಿ ಸಂಪತ್ತಿನ ಮೇಲೆ ಆಸೆ, ಒಪ್ಪತ್ತಿನ ಬಡವರಿಗೆ ದೇವ್ರ ಮೇಲೆ ಬಾಳ ಭಕ್ತಿ ಪ್ರೀತಿ ಪ್ರೇಮ. ನಾನು ಬಂದಿರ್ತಕ್ಕಂಥದ್ದು ದಾನ ಅಂತಕ್ಕಂಥ ಸಾರ್ತಿದ್ರು ಸಹ ಕತ್ತಿತ್ತಿ ಸಹ ನೋಡದೆ ಮಲಗಿದ್ದಾನಲ್ಲ ಬುಪ್ಪೇಗೌಡ, ಆಗಲಿ ಅಂತೇಳಿ ಸ್ವಾಮಿ ಕಂಡಾಯದ ಮೂರ್ತಿ, ಮತ್ತೊಂದು ಸಾರಿ ದಾನ ಸಾರಬೇಕು ಅಂತೇಳಿ ಹೆಗಲ ಮೇಲೆ ಉತ್ತರ ದೇಶದ ಮಂಟಪದ ಕಂಡ ಹೆಗಲ ಮೇಲೆ ಹೊತ್ತುಕೊಂಡು ದರಬುಗುರು ಶಿವ ಶಿವ. ಈ ಕುರುಬೇಗೌಡರ ಮನೆಯ ಒಳಗೆ ಅವರು ಮೊದಲು ಭಿಕ್ಷ ಅಂತಾರಂತೆ, ಸಿದ್ದಯ್ಯ ಸ್ವಾಮಿ ಬನ್ನಿ ಮತ್ತೆ ದಾನಿಂಗಪ್ಪ ನೀವೇ ಬನ್ನು. ದಾನ ಅಂತೇಳಿ ಧರ್ಮಗಳ ಕೇಳುವಾಗ ಕುರಿಯ ಮಂಚದ ಮೇಲೆ ಮಲಗಿದ ಬಪ್ಪೇಗೌಡ ಅಂತೇಳಿ ಅಯ್ಯ ಗುರಿಯ ಕೋಲ ಹೊತ್ತುಕೊಂಡು ಅವನು ಓಡಿ ಓಡಿ ಬರದಾನೆ, ಸಿದ್ದಯ್ಯ ಸ್ವಾಮಿ ಬನ್ನಿ ನಿನ್ನಪ್ಪ ನೀವೇ ಬನ್ನು. ಕುರಿ ಕೋಲ ಹೊತ್ತುಕೊಂಡು ಬಪ್ಪೇಗೌಡ ಯಾವನ ತಿರುಗ ಮಾಡ ಪರದೇಶಿ ಈ ಮುಸ್ಸಂದೆ ಹೊತ್ತಲ್ಲಿ ಮೊಕ್ಕತ್ಲೆ ಗೌಡದಲ್ಲಿ ಬಂದು ಭಿಕ್ಷೆ ಕೇಳ್ತಾನಲ್ಲಂತೇಳಿ ಬಾಗಿಲಿಗೆ ಬಂದ ಕಂಡಾಯವನ್ನು ಹೊತ್ಕೊಂಡು ಜಡಮುಡಿಗಳನ್ನು ಬಿಟ್ಟುಕೊಂಡು ಕಾವಿ ದೋತ್ರಗಳನ್ನು ಒಟ್ಟುಕೊಂಡು ಕೊಲ್ತು ರುದ್ರಾಕ್ಷಿ ಧರಿಸಿಕೊಂಡು ಅಲ್ಲಿಯಲ್ಲಿ ಭಸ್ಮಾಂಗವನ್ನು ಧರಿಸಿಕೊಂಡು ನಿಂತಿರುವಂತಹ ಸಾಧು ಸನ್ಯಾಸಿಗಳು ನೋಡಿದ. ಏನಯ್ಯ ಪರದೇಶಿ, ಈ ಮುಸ್ಸಂದೆ ಹೊತ್ತು ಮೊಕ್ಕತ್ಲೆ ಗೌಡದಲ್ಲಿ ಬಂದು ಭಿಕ್ಷೆ ಕೇಳ್ತೀಯಲ್ಲ, ನನ್ನ ಮನೆಯಲ್ಲಿ ಏನೇ ಭಿಕ್ಷೆ ಕೊಡಬೇಕು? ತಿರುಗ ಮಾಡ ಪರದೇಶಿ ಅಂತೇಳಿ ಕುರುಬೇಗೌಡ ಹೇಳಿದಾಗ ಸಭಾಸ ಬಪ್ಪೇಗೌಡ, ಭಿಕ್ಷಕ್ಕೆ ಬಂದವನಲ್ಲ ಕಾಣೋ ಬಪ್ಪೇಗೌಡ, ಇನ್ಯಾತಕ್ಕೋಸ್ಕರ ಬಂದಿದ್ದೀನಿ ಅಪ್ಪ ಗೌಡ? ಉತ್ತರ ದೇಶದಲ್ಲಿ ನನ್ನ ಹೆಗಲ ಮೇಲೆ ಎತ್ತಿ ಮಡಗಿರುವ ಈ ಕಕ್ಕೆ ಮರದ ಕಂಡಾಯ ಮಂಟಪದ ಕಂಡಾಯವನ್ನ ಹೊತ್ಕೊಂಡು ನಾನು ಉತ್ತರ ದೇಶದಿಂದ ಈ ದಕ್ಷಿಣ ರಾಜ್ಯಕ್ಕೆ ಬರ್ತಿರ್ಬೇಕಾದ್ರೆ ಇಲ್ಲಿ ತನಕ ನೋಡಪ್ಪ ನಾನು ಬರ್ತಿರ್ಬೇಕಾದ್ರೆ ಮುಸ್ಸಂದೆ ಆಗೋಯ್ತು ಮೊಕ್ಕತ್ಲೆ ಗೌಳ ಆಗೋಯ್ತು ಕಾಣೋ ನಿನ್ ಮನೆ ಸ್ಥಳಕ್ಕೆ ಬರೋದ್ರಲ್ಲಿ. ಹೌದು, ಕಣ್ಣೆರಡು ಕಾಣಲ್ಲ ಕಿವಿ ಎರಡು ಕೇಳಲ್ಲ ಬಪ್ಪೇಗೌಡ, ಅದಕ್ಕೆ ನಾನೇನ್ ಮಾಡ್ಬೇಕಯ್ಯ ಬಪ್ಪೇಗೌಡ? ನನ್ನ ಬಾರಿಯ ಕಂಡ ಆಯ್ಕೆ ಸ್ವಲ್ಪ ನಿನ್ನ ಮನೆಯ ಒಳಗೆ ಸ್ವಲ್ಪ ಜಾಗ ಕೊಡಿಸೋ ಅಂದರಂತೆ ಸಿದ್ದಯ್ಯ ಸ್ವಾಮಿ ಬನ್ನಿ ಪರಂಜ್ಯೋತಿಲಿಕಪ್ಪ ಪರದೇಶಿ ಕೇಳಯ್ಯ ಪರದೇಶಿ, ನಮ್ಮ ಗ್ರಾಮದವರೆಲ್ಲ ಸೇರಿ ಊರಿಂದ ಹೊರಗಡೆ ಒಂದು ಪಾಳಿ ಚೌಡಿ ಕಟ್ಟಿರಿ, ನಿನ್ನಂತ ತಿರುಗ್ರಿ ಯಾರಾದ್ರೂ ಬಂದರೆ ಇರೋದಕ್ಕೆ ಸ್ಥಳವಾಗಲಿ ಅಂತೇಳಿ ಊರ ರಾಡಬಾಗಲ ಮುಂದೆ ಒಂದು ಪಾಳು ಚೌಡಿ ಕಟ್ಟಿರಿ, ಆ ಪಾಳು ಚೌಡಿ ಒಳಗೆ ನೀ ಬಿದ್ದಿದ್ದು ಕೆಳಗೆದ್ದುವ ಘೋಷಿಸಯ್ಯ ಸ್ವಾಮಿ ಬನ್ನಿ ಬನ್ನಿ. ನೋಡಯ್ಯ ನಿನ್ನಂತ ತಿರುಗ್ರು ಯಾರಾದ್ರೂ ಬಂದ್ರೆ ಇರ್ಲಿ ಅಂತ ಊರು ಮುಂದೆ ಒಂದು ಪಾಳು ಚೌಡಿ ಕಟ್ಸಿವಿ. ಹೌದು, ಆ ಪಾಳು ಚೌಡಿಗೆ ಹೋಗಿ ಬಿದ್ದಿದ್ ಕೆಡ್ದಿದ್ದೆದ್ದೋಗು ಪರದೇಶಿ ಎಂದ್ರಂತೆ. ಅಪ್ಪ ಬಪ್ಪೇಗೌಡ, ನನ್ನಂತ ತಿರುಗರಿಗೆ ಪಾಳು ಚೌಡಿಯ ಸ್ಥಿರವಾಗ
ಆಗ್ಲಿ ಕಾಣೋ ಶಿವ. ನೋಡಪ್ಪ, ಕಣ್ಣೆರಡು ಕಾಣಲ್ಲ ಕಿವಿ ಎರಡು ಕೇಳಲ್ಲ ಬೊಪ್ಪೇಗೌಡ, ಇವತ್ತು ನನ್ನ ಹೆಗಲ ಮೇಲೆ ಹೊತ್ಕ ಬಂದಿರ ಕಣ್ಣಾಯ್ಕಿ. ಇವತ್ತು ನಿನ್ನ ಮನೆಯವನು ಸ್ವಲ್ಪ ಜಾಗ ಕೊಟ್ರೆ ನಿನಗೆ ಈಗಿರೋ ಭಾಗ್ಯವಲ್ಲ, ಇನ್ನೂ ಇದು ಎರಡರಷ್ಟು ಭಾಗ್ಯ, ಹೆಚ್ಚುಕುರು ಕೊಡ್ತೀನಿ ಕಾಣೋ. ಯಾವಾಗ ಭಾಗ್ಯ ಕೊಡ್ತೀನಿ ಅಂದ ಆಗ ಕುರ್ಬೇಗೌಡ ಸ್ವಲ್ಪ ಬಲು ಆಸೆ ಆಗೋಯ್ತು. ಕುರುಗೌಡ್ರಿಗೆ ಬಲು ಆಸೆ ಆಗೋಯ್ತು. ಹಾಗಾದ ಮೇಲೆ ಯೋ, ಮನೆ ಕಟ್ಟಿರ್ಬಹುದು, ಮನೆಗೆ ಯಜಮಾನ ನಾನಾಗಿರ್ಬಹುದು, ನನ್ನ ಮನೆ ಒಳಗೆ ನನ್ನ ಹೆಂಡತಿ ಕಾಳಿ ಇದ್ದಾಳೆ, ಹೋಗಿ ನನ್ನ ಹೆಂಡತಿ ಒಂದ್ ಮಾತು ಕೇಳ್ಕೊಂಡು ಬರ್ತೀನಿ, ನನ್ನ ಮಡದಿ ಒಂದ್ ಮಾತು ಕೇಳ್ಕೊಂಡು ಬರ್ತೀನಿ ಅನ್ನಂತೆ ಕುರುಬಗೌಡ. ಹಾಗ್ರಿ ಹೋಗಪ್ಪ ಕುರುಬಗೌಡ, ಕೇಳ್ಕೊಂಡು ಬರೋಗಪ್ಪ ಅಂತ ಹೇಳಿ ಸ್ವಾಮಿಗಳು ಹೇಳಿದಾಗ ಕುರುಬೇಗೌಡ ಇಲ್ಲಿ ನಿಂತ್ಕೊಂಡಿರಯ್ಯ, ನಾನು ಹೋಗಿ ನನ್ನ ಮಡದಿ ಕೇಳ್ಕೊಂಡು ಬರೋ ತನಕ ಅಂತ ಹೇಳಿ ಕುರುಬೇಗೌಡ ಮನೆಗೆ ಬಂದ್ರಂತೆ. ಈ ಕಡೆ ಕುರುಬೇಗೌಡ ಮನೆಗೆ ಬಂದಾಗ ಮಡದಿ ಕಾಳಮ್ಮ ಮನೆ ಒಳಗೆ ಅಡುಗೆ ಮಾಡ್ತಾ ನಿಂತಿರೋಳಂತೆ. ಲೇ ಕಾಳಿ 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 ಅಂತ ಗಂಡ ಕೂಗಿದ ತಕ್ಷಣ ಓಡೋಡಿ ಬಂದ್ರಂತೆ. ಏನ್ ಸ್ವಾಮಿ ನೋಡೆ, ಯಾರೋ ಉತ್ತರ ದೇಶದವರಂತೆ ಕಂಡಾಯ ಹೊತ್ಕೊಂಡು ನನ್ನ ಮನೆ ಬಾಗಿಲಿಗೆ ಬಂದಿಂತವ್ರೆ ಕಾಣೆ. ಏನ್ ಕೇಳ್ತಾ ಇದಾರೆ ಸ್ವಾಮಿ? ನೋಡೆ, ಅವರ ಹೆಗಲ ಮೇಲೆ ಹೊತ್ಕೊಂಡಿರ್ತಕ್ಕಂಥ ಕಂಡಾಯಕ್ಕೆ ಸ್ವಲ್ಪ ನಮ್ಮ ಮನೆಯಲ್ಲಿ ಜಾಗ ಕೇಳ್ತಾ ಇದ್ದಾರೆ. ಜಾಗ ಕೊಡೋಣ ಅಥವಾ ಕೊಡಕ್ಕಾಗಲ್ಲ, ಮುಂದಕ್ಕೆ ಹೋಗು ಅಂತ ಎಲ್ಲಾದ್ರೂ ಕಳುಗಿಸ್ಕೊಡ್ಲು ಅಂದ. ಅಯ್ಯೋ ಶಿವ ಶಿವ, ನೋಡಿ ಬಾಳುವಂತವ್ರ ಮನೆ ಬಾಗಿಲು ಬಂದು ನಿಂತ್ಕೊಂಡು ಕಂಡಾಯಕ್ಕೆ ಜಾಗ ಕೊಡು ಅಂತ ಅವ್ರು ಕೇಳಿದ ಮೇಲೆ ಇಲ್ಲ ಅಂತ ಹೇಳಿ ಕಳಿಸೋದು ಮಹಾಪಾಪ. ಹೋಗಿ ಕರ್ಕೊಂಡು ಬರೋಗಿ, ಅವರು ಕಂಡಾಯಕ್ ನಮ್ಮ ಮನೆ ಒಳಗೆ ಜಾಗ ಕೊಡಿ ಅಂತ ಹೇಳುದು ಮಡದಿ ಕಾಳಪ್ಪ. ಹೌದಪ್ಪ, ಲೇ ಕಾಳಿ ಎಲ್ಲಾದ್ರೂ ಹೋಗ್ತಾನೆ ಬಿಡ ಕಳಗಿಸ್ಬಿಡ್ತೀನಿ. ಬೇಡಿ ಬೇಡಿ ಸ್ವಾಮಿ, ಹೋಗಿ ಕರ್ಕೊಂಡು ಬರೋಗಿ, ಜಾಗ ಕೊಟ್ರೆ ನಮ್ಮ ಮನೆ ಜಾಗೇರಿ ಹಾಳಾಗೋಯ್ತದ? ಇಲ್ಲ, ಹೋಗಿ ಕರ್ಕೊಂಡು ಬರೋಗಿ ಅಂತ ಹೇಳಿ ಬೊಪ್ಪೇಗೌಡ ಹೆಂಡತಿ ಕಾಳಮ್ಮ ತನ್ನ ಗಂಡನಿಗೆ ಹೇಳಿದಾಗ ಆಗ್ಲಿ ಅಂತ ಹೇಳಿ ತನ್ನ ಮಡದಿ ಆಡದಂತ ಮಾತನ್ನ ಕೇಳಿ ಕುರುಬಗೌಡ ಮೆಲ್ಲ 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 ಮೆಲ್ಲಗೆ ಬಂದರಂತೆ. ಆ ಮನೆಯ ಮುಂಭಾಗದಲ್ಲಿ ಪಾದ ತೊಳೆತಕ್ಕಂಥ ಕಲ್ಲು ಪಚೆ ಕಲ್ಲಿ ಮೇಲೆ ಮೂರ್ತ ಮಾಡಿ ನಿಂತಿರುವಂತ ಜಟಾಧಾರಿಗಳಾದ ಜಗುಬರು ನೋಡಿದ ಬೊಪ್ಪೇಗೌಡ ದೇವಂತ ತಿಳ್ಕೊಳ್ಳಿಲ್ಲ. ಯೋ ಬಾರಯ್ಯ, ನನ್ನ ಮಡದಿ ಕಾಳಮ್ಮ ನಿನ್ ಕಂಡಾಯ್ಕೆ ಜಾಗ ಕೊಡು ಅಂತ ಹೇಳಿದ್ದಾಳೆ ಬಾರಯ್ಯ ಅಂದ್ರಂತೆ ಕುರುಬಗೌಡ. ಸಭಾಸ್ ಬೊಪ್ಪೇಗೌಡ, ತನ್ನ ಮಡದಿ ಮಾತನ್ನ ಕೇಳ್ಕೊಂಡು ಬಂದು ನನ್ನ ಕಂಡಾಯ್ಕೆ ಜಾಗ ಕೊಡ್ತಾ ಇದೀಯಲ್ಲಪ್ಪ ಕುರುಬೇಗೌಡ, ಆಗ್ಲಿ ನಡಿಯಪ್ಪ ಅಂದ್ರಂತೆ ಸ್ವಾಮಿಗಳು. ತುಂಬಿದ ಸೋಮವಾರ ಮಹಾಪುಣ್ಯ ದಿನ, ಮುಸ್ಸಂದೆ ಹೊತ್ತು ಒಕ್ಕತ್ಲೇ ಗವಳದಲ್ಲಿ ಬಾರಯ್ಯ ಅಂತ ಹೇಳಿ ಕುರುಬಗೌಡ ಬಿಳಿ ಪಂಚ ಆರುಗಚ್ಚೆ ಹಾಕೊಂಡು ಕೋರು ರುಮಾಲ್ ಪಟ್ಟೆ ವಸ್ತ್ರ ತಲೆ ತುಂಬಾ ಸುತ್ತಕೊಂಡು ಗಿರ್ಲ್ ಮೀಸೆ ಬಿಟ್ಟುಕೊಂಡು ದೊಡ್ಡಾಳು ಕುರುಬಗೌಡ, ಕೆಂಪಿನ ಮುಖದ ಆಳು ದೊಡ್ಡಗೌಡ ಕುರುಬಗೌಡ. ಬಾರಯ್ಯ ಅಂತ ಹೇಳಿ ಮುಂದ್ ಮುಂದ್ಗಡೆ ಹೋಗ್ತಾ ಇದ್ರೆ ಮನೆಯ ಬಾಗಿಲ ಮುಂದ್ಗಡೆ ನಿಂತ್ಕೊಂಡು ಸ್ವಾಮಿ ಹೇಳ್ತಿರೋರಂತೆ, ಯಾರು ಎಂಬ ಮಹಿಮೆ ತಿಳಿಯದೆ ಬೊಪ್ಪೇಗೌಡ ಬಾರಯ್ಯ ಅಂತ ಹೇಳಿ ತಿರ್ಕ ತಿರ್ಕ ಅಂತ ಮಾತು ಮಾತುಗೂ ಹೇಳ್ತಾ ಇದ್ದೀಯಪ್ಪ ಬೊಪ್ಪೇಗೌಡ. ಯಾರು ಎಂಬ ಮಹಿಮೆ ನಾಳೆ ನಿಮಗೆ ತೋರುತ್ತೀನಿ ಅಂತ ಹೇಳಿ ಬಲಗಾಲ ಎತ್ತಿ ಅವನ ಮನೆ ಒಳಗಡೆ ಇಟ್ಟರಂತೆ. ಕಂಡಾಯದ ಮೂರ್ತಿ ಕಂಡಾಯದ ಮೋಡೆಯ ಎತ್ತಿ ಮಡುಗುವಾಗ ಕುರುಬೇಗೌಡ ಯಾರು ಎಂಬ ಮಹಿಮೆ ಸತ್ಯವ ತಿಳಿಯದೆ ನನ್ನ ಬಾರಯ್ಯ ಅಂತ ಏಕೋಚಿಂದಲ್ಲಿ ತಿರುಕ ಬಾರಯ್ಯ ಅಂತ ಕರೆದು ಬಿಟ್ಟು ಹೋಗ್ತಾ ಇದೀಯಪ್ಪ. ನಿನ್ನಟ್ಟಿಗೆ ನನ್ನ ಪಾದ ಮಡಗದಲ್ಲ ಕೆಟ್ಟಾಯ್ತು ಸ್ವಾಮಿ ಬಂದಿ.
ಇದು ಮೂರ್ತಿ. ಅವನ ಮನೆ ಬಾಳ ತಾವೆಲ್ಲ ನೋಡಿದರಂತೆ ಅರಕ್ಷಣಗ. ಹೌದು, ಕುರುಬೇಗೌಡ ಸುತ್ತ ನೋಡಿದ, ಈ ತಿರುಕನಿಗೆ ನನ್ನ ನಟ್ಟಿಯೊಳಗೆ ಎಲ್ಲಿ ಜಾಗ ಕೊಡ್ಲಿ, ಉತ್ತಮವಾಗಿರೋ ಜಾಗ ಏನು ಕೊಡ್ಬೇಕಾದ ಏನಿಲ್ವಲ್ಲ. ಭಿಕ್ಷಿಕರು ಮೊದಲೇ ಯಾವ್ದಾದ್ರು ಒಂದು ಮೂಲೆ ಒಳಗೆ ಬಿದ್ದಿದ್ದು ಹೋಗ್ತಾನೆ, ಜಂಕ್ಲಾಗಿ ನೋಡ್ತಾ ಇದ್ದಾನೆ. ಜಂಕ್ಲಾಗಿ ನೋಡಿದ್ರೆ ರಾಗಿ ಜೋಳ ತುಂಬಿರುವ ಕಣಜ, ಬಡಗಲಾಗಿ ನೋಡಿದರೆ ಮಕ್ಕಳು ಸೊಸೆರು ಮೊಮ್ಮಕ್ಕಳೆಲ್ಲ ಮನೆಗವರೆ. ಪಡುಚರಕ್ ನೋಡಿದ್ರೆ ಅಡುಗೆ ಮಾಡಿ ಹಟ್ಟುಣ್ಣುವ ಮನೆ, ಮೂಡ್ಲಾಗಿ ನೋಡಿದ್ರೆ ದನಗಳು ಕಟ್ಟವನೆ ಹೆಮ್ಮೆಗಳು ಕೂಡವನೆ. ಶಿವ ಶಿವ ಎಲ್ಲೂ ಸ್ಥಳವಿರುವಂತೆ. ಆವಾಗ ಈಶಾನ್ಯ ಮೂಲೆ ಕುಬೇರ ಮೂಲೆ ನೋಡಿದಂತೆ, ಆ ಈಶಾನ್ಯ ಮೂಲೆಗಳಿಗೆ 77 ಕುರಿಗಳು ಕೂಡಿರುವಂತಹ ಕೊಟ್ಟಿಗೆ ಕಂಡು ಕಾಣಿಸ್ಬಿಡ್ತು ಕುರುಬೇಗೌಡರಿಗೆ. ಈ ಭಿಕ್ಷಿಕ ಈ ತಿರುಕ ನನ್ನ ಮನೆಗೆ ಬಂದದ್ದು ಸರಿ, ಜಾಗ ಕೇಳದ್ದು ಸರಿ, ಇವನು ನಾ ಜಾಗ ಕೊಡೋದು ಸರಿ. ದಿನ 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 ಕಾಡಲಿ ಕುರಿಗಳು ಬೇಯಿಸ್ಕೊಂಡು ಸಾಕಾಗಿ ಬಂದು ಮನೆ ಒಳಗೆ ಹೋಗಿ ನಾನು ಕುರಿ ಕೊಟ್ಟಿಗೆ ಒಳಗೆ ಬೆಳಗಾನ ಕುರಿ ಕಾಯ್ಕೊಂಡು ಕುರಿ ಕೊಟ್ಟಿಗೆಲ್ಲಿ ಮನೆ ಕಂತಿದ್ದೆ. ಯಾಕೆಂದ್ರೆ ಕುಂದೂರು ಬೆಟ್ಟದಲ್ಲಿರೋ ಮೊಟ್ಟಿರ್ಮ ಬಂದು ರಾತ್ರಿ ರಾತ್ರಿ ಹೊತ್ತಿಗೆ ಕುರಿಗಳು ಹೊತ್ಕೊಂಡು ತಿಂದ್ಬಿಡ್ತವೆ ಅಂತ ಗಣ್ಣ ಕಾವಲು ಮಡಿಕೊಂಡು ಪಾಗಲೇ ಕಾದು ಕುಂತ್ಕತ್ತಿದ್ದೆ. ಇವತ್ತು ನನ್ನ ಹಾಳು ಬಂದ, ಹಾಳು ಬದಲಾಳು ಬಂದ, ಇವ್ನು ತಗೊಂಡೋಗಿ ಕುರಿ ಕೊಟ್ಟಿಗೆಲ್ಲಿ ಮನಗಿಸ್ಬಿಟ್ರೆ ಇವ್ನಿಗೆ ಜಾಗ ಕೊಟ್ಟೋಗು ಆಯ್ತು, ಇವ್ನು ಬೆಳಗಾನ ನನ್ನ ಕುರಿ ಕೊಟ್ಟಿಗೆ ಕುರಿ ಕಾಯ್ಕೊಂಡೋಗ ಆಯ್ತು. ಯಾವ ನಡೆಯ ಕುರಿ ಕೂಡುವಂತ ಕೊಟ್ಟಿಗೆಗೆ ನಡೆಯಪ್ಪ ಅಂದ್ರಂತೆ ಕುರುಬಗೌಡ. ಸ್ವಾಮಿ ಬೊಪ್ಪೇಗೌಡ, ನೀ ಕಟ್ಟಿರುವ ಈ ನಾಡಂಚಿನ ಮನೆ ಒಳಗೆ 24 ಕಂಬದಟ್ಟಿ 16 ತೊಟ್ಟಿ ಅಟ್ಟಿ ಒಳಗೆ ನನ್ನ ಉತ್ತರ ದೇಶದಿಂದ ತಂದಿರುವ ಈ ಮಂಟಪದ ಕಂಡ ಆಯ್ಕೆ ಯೋಗ್ಯವಾದ ಉತ್ತಮವಾದ ಸ್ಥಳ ನಿನ್ನ ಮನೆಯೊಳಗೆ ಎಲ್ಲೂ ದೊರಕ್ತೇವಾಯ್ತಪ್ಪ. ನನಗೆ ಕುರಿ ಕೂಡುವಂತ ಕೊಟ್ಟಿಗೆ ನನಗೆ ನಿರ್ಮಿತವಾಯ್ತಪ್ಪ, ಈ ಸ್ಥಳವೇ ನನಗೆ ಉತ್ತಮವಾಯ್ತಪ್ಪ ಕುರುಬಗೌಡ. ಆಗ್ಲಿ ಅಂತ ಹೇಳಿ ಸ್ವಾಮಿ ಕುರಿ ಕೊಡುವಂತ ಕೊಟ್ಟಿಗೆಗೆ ತುಂಬ ಸೋಮವಾರ ಮುಸ್ಸಂದೆ ಹೊತ್ತಲ್ಲಿ ಬಲಗಾಲೆತ್ತಿ ಅವ್ರ ಮನೆಗೆ ಕಾಲ್ ಮಡಗಿದ್ರಂತೆ. ಕಾಲ್ ಮಡಗಿದ ತಕ್ಷಣ ಕುರುಬೇಗೌಡ, ಯೋ ಕುರಿ ಕೊಟ್ಟಿಗೆ ಬೆಚ್ಚಗಾಯ್ತದೆ ಅಂತ ಬೆಳಗಾನ ಮನೆ ಕಂಡು ನಿದ್ರೆ ಮಾಡಿಬಿಟ್ಟಿಯೆ, ಕಾಕೋಳಿ ಕೂಗಿ ಲೋಕ ಬೆಳಗಾಗದ್ರಲ್ಲೇ ನನ್ನ ನೆಟ್ಟಿ ಖಾಲಿ ಮಾಡಿಬಿಡ್ಬೇಕು ಅಂದ. ಅದಕ್ಕೆ ಸ್ವಾಮಿಗಳು ಏನಂದ್ಯಪ್ಪ, ಕಾಕೋಳಿ ಕೂಗಿ ಲೋಕ ಬೆಳಗಾಗದ್ರಲ್ಲಿ ನನ್ನ ನೆಟ್ಟಿ ಖಾಲಿ ಮಾಡಿಬಿಟ್ಟು ಹೊಂಟೋಗ್ಬೇಕು ಅಂತೀಯ ಕುರುಬೇಗೌಡ. ಮುಂಗೋಳಿ ಕೂಗಲಿ ಕಾಣೋ ಮೂಡ್ಲು ಕೆಂಪೇರಲಿ ಬೊಪ್ಪೇಗೌಡ, ನಾಳೆ ಸೂರ್ಯ ಹುಟ್ಟದ್ರಲ್ಲಿ ನಿನ್ನ ಅಟ್ಟಿಯ ಕಾರಿ ಮಾಡಿಸ್ಬಿಡ್ತೀನಿ ಅಂದರಂತೆ ಕಂಡಾಯದ ಮೂರುತಿ. ಗುರುವೇ ಸ್ವಾಮಿ ಕುರಿ ಕೊಟ್ಟಿಗೆ ಒಳಗೆ ಹೋದಾಗ ಈ ಕುರುಬಗೌಡ ನಂಬೋದು ಕಷ್ಟ ಅಂತ ಹೇಳಿ ಕುರಿ ಕೂಡುವಂತ ಕೊಟ್ಟಿಗೆಗೆ ಭದ್ರೆಗೆ ಬೀಗ ಹಾಕೊಂಡು ನಾಳೆ ಬೆಳಿಗ್ಗೆ ಒತ್ತಡ ನಾನೇ ಬಂದು ಬೀಗ ತೆಗೆಯೋಣ. ಯಾಕಂತಂದ್ರೆ ಈ ಊರು ಭಿಕ್ಷ ಮಾಡೋರು ನಂಬೋದು ಕಷ್ಟ, ಏನಾದ್ರೂ ಒಂದು 7-8 ರಾಸ್ ಕುರಿಗಳು ಏನಾದ್ರೂ ಕದ್ದು ಏನಾದ್ರೂ ಒಡಗಿಡ್ಕೊಂಡು ಹೊಂಟೋಗ್ಬಿಟ್ಟನು ಅಂತ ಹೇಳಿ ಕುರುಬಗೌಡ ಕುರಿ ಕೂಡುವಂತ ಕೊಟ್ಟಿಗೆಗೆ ಭದ್ರೆಗೆ ಬೀಗ ಹಾಕೊಂಡು ಬಂದಂತ ವ್ಯಕ್ತಿಗಳ, ಏನಪ್ಪ ಊಟ ಮಾಡಿ ಬಂದಿದ್ದೀಯ, ಅಷ್ಟು ಮಲಗಿದ್ದೀಯೋ, ಅಷ್ಟು ಬಂದವ್ರು ನನ್ನ ಮನೆಯೊಳಗೆ ಹಂಗೆ ಮನಿಕಬೇಡ, ಊಟಕಾರ ಊಟಕಾರ ಬಾರಯ್ಯ, ಊಟ ಮಾಡ ಅಂತಲಾದ್ರೂ ಹೇಳಿಲ್ಲ ಕುರುಬಗೌಡ. ಆನಂದವಾಗಿ ಊಟ ಮಾಡಿಬಿಟ್ಟು ಯಾವಾಗ ಸಂತೋಷ ಹೋಗಿ ಮಲಿಕೊಂಡು ಪೊಪ್ಪೇಗೌಡ ಕುರಿ ಕೂಡುವಂತ ಕೊಟ್ಟಿಗೆ ಒಳಗೆ ಅವ್ರು ಎತ್ತ ಮುತ್ತಪ್ಪನ ಕಾಲದ ಮೂರ್ಖ ಮಂಚ ಬಿದ್ದಿತ್ತಂತೆ. ಮೂರ್ಖಾಲಿನ ಮಂಚ, ಉರಿ ಒಳಗೆ ಹೆಣದಿರ ಹಗ್ಗದ ಮಂಚ, 6 ದುಂಬು ಧೂಳು ಅನ್ನೋದು ಬಿದ್ದು ಒಂದು ಮಂಡಿ ಉದ್ದ ಸುರಿದಿರದಂತೆ. ಆ ದುಂಬು ಧೂಳ ನೋಡ್ಬಿಟ್ಟು ಕಂಡಾಯ್ದ ಮೂರ್ತಿ ಅಖಂಡ ಮಹಿಮ ಸ್ವರೂಪ, ನೌಲುಗಲಿ ದೊಂದೆಯ ತಗೊಂಡು ದುಂಬು ಧೂಳ ಹೊಡೆದರಂತೆ ಆ ಉರಿ ಮಂಚದ ಮೇಲೆ. ಆಸಿದರಂತೆ ಹುಲಿಯ ಚರ್ಮ
ಸ್ವಾಮಿ. ಕುರುಬೇಗೌಡನ ಹುರಿ ಮಂಚದ ಮೇಲೆ ಕುಂತ್ಕೊಂಡು ಸ್ವಾಮಿ ಬಂಗಿ ಭೋಜನ ಮಾಡಿಬಿಟ್ಟು, ಬಂಗಿಯ ಭೋಜನ ಮಾಡಿ ಆ ಬಂಗಿ ಕುಡಿದಿರ್ತಕ್ಕಂತ ಹೊಗೆಯ ಒಳಗೆ ನಾಲ್ಕು ರೋಗ ತಯಾರು ಮಾಡದಂತೆ, ಈ ಭೂಮಿಗೆ ರೋಗ ಅಂತಕ್ಕಂತಿದ್ದು ಉತ್ಪತ್ತಿ ಆದ್ದೆ ಆವತ್ತಿನ ದಿನವಂತೆ ಕುರುಬೇಗೌಡನ ಮನೆ ಒಳಗೆ. ದನಗಳಿಗೆಲ್ಲ ದೊಡ್ಡ ರೋಗ, ದೊಡ್ಡವರಿಗೆಲ್ಲ ವಾಂತಿ ಬೇದಿ ರೋಗ, ಹಸು ಮಕ್ಕಳಿಗೆಲ್ಲ ಗುವಾರ ಅಳ್ಗಟ್ಟಿನ ರೋಗ, ಕುರಿಗಳಿಗೆಲ್ಲ ನಾಗೇರು, ನಾಲ್ಕು ರೋಗ ತಯಾರು ಮಾಡಿ ಕಂಡ ಇದು ಮೂರ್ತಿ ಅಖಂಡ ಮಹಿಮ ಸ್ವರೂಪ ಸ್ವಾಮಿ. 77 ಕುರಿಗಳೆಲ್ಲ ಇವರು ಬಂಗಿ ಕುಡಿತ ಕುಂತಿದ್ರೆ ಕುರಿ ಕೊಟ್ಟಿಗೆ ಒಳಗೆ ಜಲೀರ್ ನೆದ್ದಿಟ್ಕೊಂಡು ನೋಡ್ತಾ ಇರವಂತೆ. ಆ ಕುರಿ ಕೊಟ್ಟಿಗೆ ಒಳಗೆ ಕುಂತ್ಕೊಂಡು ನಿಸ್ರಾತ್ರಿ ಹೊತ್ತು ಕಣ್ಣು ನೀರು ಕರಗಂತ ಸಪ್ತಮ ಸಮರಾತ್ರಿ ಹೊತ್ತಲ್ಲಿ ಸ್ವಾಮಿ ಕುರುಬೇಗೌಡ ಕಟ್ಟಿರುವ ಮನೆಯ ಎತ್ತಿ ತೂಕ ಮಾಡಿದರಂತೆ. ಮನೆಯ ಎತ್ತಿ ತೂಕ ಮಾಡುವಾಗ ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ನಾಲ್ಕು ಮೂಲೆ ಎಂಟು ದಿಕ್ಕಿನ ರಾಜ್ಯಕ್ಕೆ ಸಮರಾಜ್ಯ ಸಮಭೂಮಿ ಸಮತೂಕವಾಯಿತಂತೆ ಕುರುಬೇಗೌಡ ಕಟ್ಟಿರುವಂತಹ ಸ್ಥಳ. ನಾನು ಮನಸಾರ ಒಪ್ಪಿಕೊಂಡ ಪುರ, ನನ್ನ ಮನಸಾರ ಒಪ್ಪಿಕೊಂಡ ಈ ಕಾಡ ಹಂಕನಹಳ್ಳಿಯನ್ನ, ಈ ಒಪ್ಪಿಕೊಂಡ ಪುರ ಉತ್ತಮವಾಯ್ತಲ್ಲ ಕುರುಬೇಗೌಡ, ನಿನ್ನ ಮನೆ ಜಾಗ ನನಗೆ ಒಪ್ಪಿಡ್ತು ಕಾಣೋ, ನಿನ್ನ ಮನೆ ಬಿಟ್ಟು ಹೋಗೋದಕ್ಕೆ ನನಗೆ ಮನಸ್ಸಿಲ್ಲ. ನಿನ್ನ ಮನೆ ನನಗೆ ಬಿಟ್ಕೊಡಪ್ಪ ಅಂತಂದ್ರೆ ಯಾರಾದ್ರೂ ಕಟ್ಟದವ್ರ ಅಟ್ಟಿ ಕೇಳಿದ್ರೆ ಅಟ್ಟಿ ಕೊಡ್ತಾರ? ಯಾರು ಕೊಡಲ್ಲ. ಬಿತ್ತದವ್ರ ಹೋಗಿ ಸರಿ ನಿನ್ ಬೆಳೆ ಬಿಡುವಪ್ಪ ಅಂದ್ರೆ ಯಾರಾದ್ರೂ ಬೆಳೆ ಬಿಡ್ತಾರ? ಯಾರನ್ನಾದ್ರೂ ಎತ್ತಂತ ತಾಯಿಂದಿರ ಹೋಗಿ ನಿಮ್ ಮಗನ್ ಕೊಡ್ರೆ ಅವ್ವ, ನಿಮ್ಗಿಂತ ಹೆಚ್ಚಾಗಿ ನಾವೇ ಚೆನ್ನಾಗಿ ಸಾಕಳ್ತೀವಿ ಅಂದ್ರೆ ಯಾರಾದ್ರೂ ಮಕ್ಳು ಕೊಡ್ತಾರ? 15 ಜನ ಮಕ್ಳು ಇದ್ರು ಯಾರು ಮಕ್ಳು ಕೊಡಲ್ಲ. ಯಾರು ಕೊಟ್ಬಿಡ್ತಾರೆ ಅಂತಂದ್ರೆ ಬ್ರಹ್ಮ ಒಬ್ಬನು ಕೊಟ್ಬಿಡ್ತಾರೆ, ಯಮಧರ್ಮನಿಗೆ ಒಬ್ಬನು ಕೊಟ್ಬಿಡ್ತಾರೆ. ಆವಾಗ ಯಾರು ಮಕ್ಕಳನ್ನ ಕೊಡಲ್ಲ. ಈ ಕುರುಬೇಗೌಡ ಸತ್ಯವನ್ನು ಪರೀಕ್ಷೆ ಮಾಡಬೇಕು ಅಂತ ಹೇಳಿ ಕಂಡ ಇದು ಮೂರ್ತಿ ಅಖಂಡ ಮಹಿಮ ಸ್ವರೂಪ ಅಲ್ಲ ಮಹಾಪ್ರಭು. ಕುರಿ ಕೂಡುವಂತ ಕೊಟ್ಟಿಗೆ ಒಳಗೆ ಕುಂತಿರುವ ಸ್ವಾಮಿ ಹೊಟ್ಟೆ ಒಳಗೆ ಆ ಬಂಗಿ ಕುಡಿದ ಹೊಗೆ ತುಂಬಿಕೊಂಡಿದ್ರಲ್ಲ, ಆ 77 ಕುರಿಗಳ ಮೇಲೆ ಬಂಗಿ ಕುಡಿದ ಹೊಗೆಯ ಸ್ವಾಮಿ ಕುರುಗಳ ಮೇಲೆ ಒರೆದಿರಲಂತೆ. ಸ್ವಾಮಿ ಬನ್ನಿ ಸ್ವಾಮಿ. ಬಂಗಿ ಕೂಡದ ಹವಗೆಯ ಆ ಕುರಿಗಳ ಮೇಲೆ ಹುರಿದಿರದಂತೆ ಸಿದ್ದಯ್ಯ ಸ್ವಾಮಿ ಬನ್ನಿ ಕುರಿಗಳ ಮೇಲೆ ಸ್ವಾಮಿ ಒಗೆಯ ಬಿದ್ದಾಗ ಅವರು 77 ಕುರಿಗಳೆಲ್ಲ ಒಟ್ಟಿಗೆ ಅನುಹೋದವಂತೆ ಸಿದ್ದಯ್ಯ ಸ್ವಾಮಿ ಬನ್ನಿ.
ಪರಂಜ್ಯೋತಿ. ಕೊಕ್ಕು ಅಂತ ಕೋಳಿ ಕೂಗಿತು, ಬಾಳುವಂತೆ ಅವರಿಗೆ ಬಾಳ ಎಚ್ಚರಿಯಂತೆ. ಕೋಳಿ ಕೂಗಿದ ತಕ್ಷಣ ಎಚ್ಚರ ಆಗೋದು ಬಾಳೋರ್ ಲಕ್ಷಣವಂತೆ. ಬಾಳಿಗಡವರಿಗೆ ವಿಪರೀತ ನಿದ್ರೆ ಜಾಸ್ತಿ ಅಂತೆ. ಆದ್ರೆ ಕುರ್ಬೇಗೌಡ ಕೋಳಿ ಕೂಗಿದ ತಕ್ಷಣಲೇ ಕಾಳಿ, ಏನ್ ಸ್ವಾಮಿ ನಿನ್ನೆ ಮುಸ್ಸಂದ್ರ ಬಂದವನಲ್ಲ ಪರದೇಶಿ ತಿರ್ಕ, ಅವ್ರಿಗೇನೇ ಕೇರಿ ಮನೆ ಇಟ್ಟು ಮಾರಿ ಗುಡಿ ನಿದ್ರೆ, ದನಾಕರ ನೋಡ್ಬೇಕು, ಬದುಕು ಬಾಳು ನೋಡ್ಬೇಕು, ಅವ್ರಿಗೇನಂದ್ರೆ ಏನ್ ನೋಡ್ಬೇಕಾಗಿದೆ? ಬಾಳಿಗಡ್ತಕ್ಕಂಥವ್ರಿಗೆ ವಿಪರೀತ ನಿದ್ದೆ ಜಾಸ್ತಿ. ಹಾ ತಿರ್ಕ, ನನ್ನ ಕುರಿ ಕೊಟ್ಟಿಗೆ ಮಲಗಿದ್ರು ಮಲಗಿರ್ಬಹುದು, ಹೋಗಿ ಅವನ್ನ ಎಬ್ಬರಿಸ್ಬಿಟ್ಟು ಬರ್ತೀನಿ ಅಂತ ಹೇಳಿ ಕುರ್ಬಗೌಡ. ಎಂದೆಂದು ಪರಮೊಗ್ಲಾಗಿದ್ರು ಸಹ ನನ್ನ ಮನೆ ಲಕ್ಷ್ಮೀದೇವಿ ಅಂತ ಹೇಳಿ ಕುರ್ಬಗೌಡ ಆ ಕುರಿ ಕೊಟ್ಟಿಗೆ ಒಳಗೆ ಮನಿಕೊಂಡು ಎದ್ದ ತಕ್ಷಣ ಕುರಿ ಲಕ್ಷ್ಮೀದೇವಿ ಮುಖ ನೋಡ್ತಿದ್ದಂತೆ. ಅಂದೂ ಸಹ ನಾನು ಲಕ್ಷ್ಮೀದೇವಿ ಮುಖ ನೋಡ್ಬೇಕು, ನನ್ನ ಕುರಿ ಮುಖ ನೋಡ್ಬೇಕು ಅಂತ ಹೇಳಿ ಕುರ್ಬಗೌಡ ಕುರಿ ಕೂಡುವಂತ ಕೊಟ್ಟಿಗೆ ಹತ್ತಿರ ಮೆಲ್ಲ ಮೆಲ್ಲಗೆ ಬಂದ. 77 ಕುರಿಗಳೆಲ್ಲ ಕುರಿ ಕೊಟ್ಟಿಗೆ ಒಳಗೆ ನಾಲ್ಕಾಲು ಮೇಲಾಕಿ ಒಟ್ಟು ಉಪ್ಪರ್ಸ್ಕೊಂಡು ಎಲ್ಲ ಸತ್ತು ಸತ್ತು ಮಲಗಿರವಂತೆ. ಕುರಿಗಳನ್ನಾದ್ರೂ ನೋಡಿದರಂತೆ. ಸ್ವಾಮಿ ತಮ್ಮ ಕಣ್ಣಲ್ಲಿ ಕಣ್ಣೀರು ಲೇ ಬಡದಿ, ನಿನ್ನೆ ಮುಸ್ತಂದ್ರ ಬಂದವನಿಗೆ ಜಾಗ ಕೊಡುವಂತ ಜಾಗ ಕುಡಿಸ್ಬಿಟ್ಟೆಲ್ಲ, ಬಂದು ನೋಡುವ ಚೆನ್ನಾಗಿ ಕಾಡಿನಲ್ಲಿ ಕುರಿಗಳು ಬೇಯಿಸ್ಕೊಂಡು ನೀರು ಕುಡಿಸ್ಕೊಂಡು ಕುರಿ ಕೊಟ್ಟಿಗೆ ಒಳಗೆ ತಂದು ಕೂಡಿರುವಂತ ಕುರಿಗಳೆಲ್ಲ ಒಟ್ಟಿಗೆ ಎಲ್ಲ ಸತ್ತು ಸತ್ತು ಮಲಗವಲ್ಲೇ ಕೊಟ್ಟಿಗೆ ಒಳಗೆ. ಗಂಡನಾಡ್ತಕ್ಕಂಥ ಮಾತನ್ನು ಕೇಳಿ ಕಾಳಮ್ಮನ ಕಣ್ಣಲ್ಲಿ ಕಣ್ಣೀರು ಬಂದಂತೆ. ಓಡೋಡಿ ಬಂದು ಕುರಿ ಕೊಟ್ಟಿಗೆ ಒಳಗೆ ಕುರಿ ನೋಡ್ತಾ ಇದ್ದಾಳೆ. ಮಕ್ಕಳಿಗೆಲ್ಲ ವಾಂತಿ ಭೇದಿ ರೋಗ, ದನಗಳಿಗೆಲ್ಲ ದೊಡ್ಡ ರೋಗ, ಕುರಿಗಳಿಗೆಲ್ಲ ಸತ್ತು ಮಲಗಿರುವಂತದ್ದ ನೋಡಿ ಅಯ್ಯಯ್ಯೋ ಜಾಗ ಕೊಟ್ಟವರ ಜನ್ಮ ಇರೋ ತನಕ ನೆನೆಯಬೇಕು, ಉಪ್ಪು ಕೊಟ್ಟ ಪುಣ್ಯಾತ್ಮರ ಮುಪ್ಪಿರೋ ತನಕ ನೆನೆಯಬೇಕು, ಅನ್ನ ಕೊಟ್ಟವ್ರ ಮನೆಗೆ ಆರ್ ಸಾಗ್ರವಾಗ್ಲಿ ಅಂತ ಅರಿಸ್ಬಿಟ್ಟು ಹೋಗ್ಬೇಕು, ಜಾಗ ಕೊಟ್ಟರವರ ಮನೆ ಜಾಗನೇ, ಅವರ ಮನೆ ಬಳಿಗೆ ಬಾಳ್ನೆ ಹಾಳು ಮಾಡಿರುವಂತ ಈ ಸ್ವಾಮಿಗಳು ಇವರೆಂತೆವರು ನಾ ಕಾಣೆ ಹಿಂದಿರುತ್ತ. ಕಣ್ಣಿನಲ್ಲಿ ಕಣ್ಣೀರ ತುಂಬಿ ಶೋಕ ಮಾಡವಳಂತೆ ಬಪ್ಪೇಗೌಡ ಕಾಳಮ್ಮ ಇಬ್ಬರು ದರಿಯ ಮೇಲೆ ಕುಂತು ಶೋಕ ಮಾಡ್ತಿರುವಾಗ ನಡ್ರಿ ಸ್ವಾಮಿ
ಆ ಕುರಿ ಕೊನೆಗೆ ಒಳಗೆ ಕುಂತಿರ್ತಕ್ಕಂತ ಸ್ವಾಮಿಗಳು ಪಾದ ಹಿಡಿದು ಬೇಡ್ಕೊಳ್ಳೋಣ, ನಮ್ಮಲ್ಲಿ ಏನ್ ಅಪರಾಧ, ಏನ್ ತಪ್ಪು ಕಾಣ್ತು ಸ್ವಾಮಿ ನಿಮಗೆ ಅಂತೇಳಿ ಬೇಡ್ಕೊಳ್ಳೋಣ ಬಾ ಅಂತೇಳಿ ತನ್ನ ಪೊಪ್ಪೇಗೌಡರ ಕರ್ಕೊಂಡು ಮಡದಿ ಕಾಳಮ್ಮ ಕುರಿ ಕೊಟ್ಟಿಗೊಳಗೆ ಬಂದಿದ್ದಾರೆ. ಉರಿಯ ಮಂಚದ ಮೇಲೆ ಸುದ್ದ ಮೂಡ್ಲಾಗಿ ಕುಂತಿರುವ ಧರ್ಮಗುರು ಕಂಡಾಯದ ಮೂರ್ತಿ ಮಂಟೇಸ್ವಾಮಿಯವರು ಪಾದ ಚರಣಗಳ ಹಿಡ್ಕೊಂಡು ಸುಖ ಮಾಡಿದಳಂತೆ ಮುತ್ತೈದೆ ಕಣ್ಣೀರು. ಹಾ, ಸ್ವಾಮಿಯವರು ಪಾದ ಮೇಲೆ ತೊಟ್ಟಿದವಂತೆ. ಅಯ್ಯಯ್ಯಯ್ಯಯ್ಯೋ ಪೊಪ್ಪೇಗೌಡ, ಬಿಟ್ಬಿಡಪ್ಪ, ನನ್ನಂತ ತಿರುಕಿನ ಕಾಲ ನಿನ್ನಂತ ಶ್ರೀಮಂತ ಹಿಡಿಯೋದು ಯೋಗ್ಯವಲ್ಲ, ತರವಲ್ಲ ಬಿಟ್ಬಿಡೋ ಪೊಪ್ಪೇಗೌಡ. ಸ್ವಾಮಿ ತಿರ್ಗಾರಲ್ಲ ನೀವು, ತಿರ್ಗ ಹಂತ ಮಾತನಾಡ್ದಂತ ಮಾತು ಅಪರಾಧವಾಯ್ತು ಬುದ್ಧಿ. ಕಾಳಮ್ಮ ಇದ್ಯಾಕವ ತಾಯಿ ನಿನ್ನ ಗಂಡ ಇಷ್ಟೊಂದು ಶೋಕ ಮಾಡ್ತಾ ಇದ್ದಾನೆ ಮಗಳೇ? ಸ್ವಾಮಿ ನನ್ನ ಪತಿಗಿನ್ ಮತ್ಯಾವ ದುಃಖನೂ ಇಲ್ಲ, ಕುರಿ ಕೋಟಿಗೆ ಒಳಗೆ ಚೆನ್ನಾಗಿ ಇದ್ದ ಕುರಿಗಳು ಬೆಳಗಾನ ಸತ್ತು ಮಲಗಿದ್ದಾವಲ್ಲ, ಇದೇನು ಮಾಯವೋ ಮಾಟ್ನವೋ ಅಂತ ದುಃಖ ಮಾಡ್ತಾ ಇದ್ದಾರೆ ಸ್ವಾಮಿ. ಅಯ್ಯೋ ಪೊಪ್ಪೇಗೌಡ, 77 ಕುರಿ ಸತ್ತೋದು ಅಂತ ಇಷ್ಟು ದುಃಖ ಮಾಡ್ತಾ ಇದ್ದೀಯೇನೋ? 77 ಕುರಿ ಸತ್ತೋದ್ರೆ ಸತ್ತೋಗ್ಲಿ ಬಿಡೋ, 77 ಕುರಿಗೆ ಇನ್ನ 77 ಕುರಿ ಹೆಚ್ಚಕ್ಕಳು ಕೊಡ್ತೀನಿ. ಅಯ್ಯಯ್ಯೋ ನಿಮ್ಮ ಪಾದ ಹೆಚ್ಚಕ್ಕಳು ಕೊಡ್ತೀರಾ? ಹೌದು ಕುರ್ಬೇಗೌಡ, ಆದರೆ ಒಂದು ಮಾತು, ನಾ ಕೇಳ್ತಕ್ಕಂತ ಭಿಕ್ಷವನ್ನ ನಿನ್ನ ಮನೇಲಿ ಕೊಡ್ತೀನಿ ಅಂದ್ರೆ ಮಾತ್ರ ನಾನು ಇದನ್ನ ಎರಡರಷ್ಟು ಭಾಗ್ಯ ನಿನಗೆ ಹೆಚ್ಚಕ್ಕಳು ಕೊಡ್ತೀನಿ. ಆಗಲಿ ಗುರುದೇವ, ನೀವು ಕೇಳ್ತಕ್ಕಂಥ ಭಿಕ್ಷವನ್ನ ಏನೇ ಕೇಳಿದ್ರು ನನ್ನ ಮನೆಯೊಳಗೆ ನನ್ನ ಆಣೆ ನಿಮ್ಮ ಆಣೆ ನನ್ನ ಕಣ್ಣಾಣೆಗೂ ಕೊಡ್ತೀನಿ ಬುದ್ಧಿ. ಸತ್ಯವಾಗಲು ಕೊಡ್ತೀಯ ಕುರುಬಗೌಡ? ಹಾಗಾದ್ಮೇಲೆ ಪೊಪ್ಪೇಗೌಡ, ಎಲ್ಬಿದ್ದೆ ನಾಲ್ಗೆ ಮಾತಾ ನಾನು ನಿಂಬಲು ಅನ್ನಲ್ಲ. ನೋಡಪ್ಪ, ಬಲಗೈ ಮುಟ್ಟಿ ಭಾಷೆ ಕೊಟ್ರೆ ಕುರುಬಗೌಡ ನಿನ್ನ ಸತ್ಯ ಕೊಪ್ಪಿ ನಾನು ಆವಾಗ ಹೆಚ್ಚಕ್ಕಳು ಕೊಡ್ತೀನಿ ಕಾಣೋ. ಬಲಗೈನ ಭಾಷೆ ಕೇಳ್ತೀರ ಬುದ್ಧಿ? ತಗೊಳ್ಳಿ ಅಂತೇಳಿ ಕುರುಬಗೌಡ ಬಲಗೈನ ಭಾಷೆಯನ್ನ ಸ್ವಾಮಿಯವ್ರ ಕೈ ಮೇಲೆ ಕೊಟ್ಟ. ಬೊಪ್ಪೇಗೌಡ ಕೆಟ್ಟ ಭಾಷೆ ಕೊಟ್ಟಾಗ್ಲೇ ಕೆಟ್ಟು ಅದನ್ನ ಸವಾಸು ಬೊಪ್ಪೇಗೌಡ, ನಾ ಕೇಳ್ತಕ್ಕಂತ ಭಿಕ್ಷವನ್ನು ಕೊಡ್ತೀನಿ ಅಂತ ನೀನು ಬಲಗೈ ಮುಟ್ಟಿ ಭಾಷೆ ಕೊಟ್ಟ ಮೇಲೆ ಇಡಿಯಪ್ಪ ಅಂತೇಳಿ ಸ್ವಾಮಿ ಮುತ್ತಿನ ಜೋಳಿಗೆ ಒಳಗೆ ಒಂದ್ ಅಣಿನ ಪಾವನಿ ಎತ್ಕೊಂಡ್ರು. ಕುರುಬಗೌಡ ನಿನಗೆ ಹೆಚ್ಚಕ್ಕಲು ಬಾಗಿ ಕೊಡ್ತೀನಿ ಕೈ ಒಡ್ಡಪ್ಪ ಅಂದ್ರು. ತಿಳಿಯಲಿಲ್ಲ ನರಮನಸನ್ ಜೊತೆಯಲ್ಲಿ ನರಮನಸ ಮಾತನಾಡದೆ ಬಹು ಕಷ್ಟ, ಇನ್ನು ದೇವ್ರ ಜೊತೆಯಲ್ಲಿ ನರಮನಸ ನಿಂತು ಮಾತನಾಡ ಜಯಿಸೋಳ ಸಾಧ್ಯ, ಅವನು ಜಯಿಸಿಕೊಳ್ಳಕ್ಕೆ ಸಾಧ್ಯವೇ? ಗೆಲ್ಲುವುದಕ್ಕೆ ದೇವ್ರಿಗೆ ಗೆಲ್ಲುವುದಕ್ಕೆ ನರನಿಂದ ಸಾಧ್ಯವೇ? ಆವಾಗ ಕುರುಬಗೌಡ ಯಾವಾಗ ಕೊಡಿ ಬುದ್ಧಿ ನನ್ನ ಮನೆಗೆ ಬಾಗಿ ಕೊಡ್ತೀನಿ ಅಂದ್ರೆ ಕೊಡಿ ಬುದ್ಧಿ ಅಂತ ಯಾವಾಗ ಎರಡು ಕೈಗಳ ಒಡ್ಡಿ ನಿಂತ್ಕೊಂಡು 24 ಕಂಬದಟ್ಟಿ ನಾಡಂಚಿನ ಮನೆಯೊಳಗೆ ಆ ಕುರಿ ಕೊಡುವಂತ ಕೊಟ್ಟಿಗೆ ಒಳಗೆ ನಿಂತ್ಕೊಂಡಾಗ ಕುರುಬಗೌಡ ಸ್ವಾಮಿ ಒಂದು ಅನ್ನ ಪಾವನೆಯ ಕೈಲಿ ಹಿಡ್ಕೊಂಡು ಪೊಪ್ಪೇಗೌಡನ ಅಟ್ಟಿಗೆ ಅವರು ಒಪ್ಪಣವ ಕೊಟ್ಟಾರಂತೆ. ಸಿದ್ದಯ್ಯ ಸ್ವಾಮಿ ಬನ್ನಿ ನನ್ನ ಸ್ವಾಮಿ ಒಪ್ಪಣವ ಕೊಟ್ಟರಂತೆ. ಒಂದ್ ಅಣಿನ ಪಾವಲಿ ಕೈ ಕೊಟ್ಬಿಟ್ಟು ಸುಮ್ಮನೆ ನಿಂತಿರವರಂತೆ ಬುದ್ಧಿ, ಭಾಗ್ಯ ಕೊಡ್ತೀನಿ ಅಂತ ಅಂದ್ಬಿಟ್ಟು ಒಂದ್ ಅಣ ತೆಗೆದು ಕೈಯಲ್ಲಿ ಕೊಟ್ಬಿಟ್ಟು ನಿಂತಿದ್ದೀರಲ್ಲ, ಇದೇನು ಬುದ್ಧಿ? ಬೊಪ್ಪೇಗೌಡ ನಾ ಕೇಳ್ತಕ್ಕಂತ ಭಿಕ್ಷೆ ಕೊಡ್ತೀನಿ ಅಂತ ನೀನು ಬಲಗೈ ಮುಟ್ಟಿ ಭಾಷೆ ಕೊಟ್ಟ ಮೇಲೆ ನಾ ಕೇಳುವಂತ ಭಿಕ್ಷೆ ನಿನ್ನ ಮನೆಯಲ್ಲಿ ಯಾವುದು ಗೊತ್ತೇನೋ? ನೀ ಕಟ್ಟಿರುವ ಮನೆಯ ನನಗೆ ದಾನ ಎರಡು ಕೊಡ್ಬಿಡಪ್ಪ.
ನಾನು ಕಟ್ಟಿರುವಂತ ಮನೆಯನ್ನ ಬಿಟ್ಟುಕೊಂಡು ಬಿಡಪ್ಪ ಅಂತೀರಲ್ಲ ಗುತ್ತಿ, ನನ್ನ ದನ ಎಮ್ಮೆ ನನ್ನ ಮಕ್ಕಳು ಮೊಮ್ಮಕ್ಕಳು ಸೊಸೆಯನ್ನು ನನ್ನ ಮಡದಿ ನನ್ನ ಮನೆ ತುಂಬಿರೋ ರಾಗಿ ಜೋಳ ಎಲ್ಲ ತುಂಬಿಕೊಂಡು ನಾ ಯಾವ ಊರಿಗೆ ಹೋಗ್ಲಿ ಬುದ್ಧಿ? ಬಪ್ಪೇಗೌಡ, ಜಾಗವ ಬಿಟ್ಕೊಟ್ಟವನಿಗೆ ಜಾಗ ತೋರ್ಕೊಡ್ದಿರ ದೇವ್ರು ಅಂತ ನನ್ನ ನೀ ತಿಳ್ಕೊಳ್ಬೇಡ ಕಾಣು. ಎಲ್ಲಿ ಬುದ್ಧಿ? ಯಾವ ಗ್ರಾಮದಲ್ಲಿ ತೋರ್ತೀನಿ ಬುದ್ಧಿ? ಬಪ್ಪೇಗೌಡ, ನಿನಗೆ ಜಾಗಕ್ಕೆ ಬದಲು ಜಾಗ ತೋರ್ಬೇಕಾದ್ರೆ ನೋಡು ಹೇಳ್ತೀನಿ ಕೇಳು ಬಪ್ಪೇಗೌಡ. ಒನ್ನಾಯ್ಕನಲ್ಲಿ ಹೋಗುತ್ತಿರಲಿಲ್ಲ ಬುದ್ಧಿ, ಒನ್ನಾಯ್ಕನಲ್ಲಿ ಒಳಗೆ ಎಲ್ಲ ಗಂಗಡಕಾರರ ಜಾತಿ, ಗಂಗಾ ಮುಟ್ಟಿ ಸತ್ಯ ಮಾಡಿದ್ರು ಗಂಗಡಕಾರ ಜಾತಿ ನಿಂಬಕ್ಕಾಗಲ್ಲ. ನಿಂಬಿದರ ಮಾತ್ರ ಹೊಟ್ಟೆ ಒಳಗೆ ಹುಟ್ಟುವಂತ ಮಗನಿಗಿಂತ ಹೆಚ್ಚಾಗಿ ಸಾಕಿ ಸಲಗುತ್ತಾರೆ. ನಿಂಬದೆ ಹೋದ್ರೆ ಮಾತ್ರ ಅವರ ಎಡೆಯಲ್ಲಿ ಕಳ್ತಾನ ಸುಳ್ತಾನ ಕಂಡುಬಿಟ್ರೆ ಬಿಳಗಾನ ಕುಯ್ದು ನಾ ಕುಯ್ನಿಲ್ಲ ಅಂತ ಹೇಳ್ಬಿಡ್ತಾರಲ್ಲ ಬುದ್ಧಿ. ಒಕ್ಕಲು ರಾಗಿ ಕೊಟ್ಟರು ಬೇಡ, ಒಕ್ಕಲು ಸಾವಾಸ, ಗಂಗೆ ಮುಟ್ಟಿ ಸತ್ಯ ಮಾಡಿದ್ರು ಬೇಡ ಬುದ್ಧಿ ಗಂಗಡಕಾರ ಸಾವಾಸ. ಅಯ್ಯೋ ಪೆದ್ಕೊಂಡ್ಬಿಗೌಡ, ಒಕ್ಕಲೆಚ್ಚಿ ಬಾಳವ್ರ ಹತ್ರನೇ ಒಕ್ಕಲೆಚ್ಚಿ ಬಾಳ್ಬೇಕು ಕಾಣು. ಒಳ್ಳೆಯವರ ಸಂಘ ಸಜ್ಜ ಬೇಗಲಿಂಗ ಕಾಣು, ಹಲ್ಪುರ ಸಂಘ ಅವಮಾನ ಭಂಗವ. ಬಾಳುವಂತಿಯವ್ರ ಜೊತೆಲಿ ಇದ್ರೆ ನಿನಗೂ ಬಾಳ ಅಂತ ಬುದ್ಧಿ ಬರ್ತದೆ ಕುರುಬಗೌಡ. ಹೋಗಪ್ಪ, ನಾ ಹೇಳದಂತ ಸ್ಥಳಕ್ಕೆ ಹೋಗಿ ಒಕ್ಕಲೆಚ್ಚಿ ಬಾಳಪ್ಪ ಅಂದ್ರಂತೆ. ಬುದ್ಧಿ ಬುದ್ಧಿ, ಒನ್ನಾಯ್ಕನಲ್ಲಿ ಹೋಗುವಂತಿರಲ್ಲ ಬುದ್ಧಿ. ನಾ ಸತ್ಕೆಟ್ಟೋದ ಕಾಲಕ್ಕೆ ಯಾರು ಬುದ್ಧಿ? ನನ್ನ ಜಾತಿಯವರಿಲ್ಲ, ಮತದವರಿಲ್ಲ, ನನ್ನ ಒಪ್ಪ ಮಾಡೋರು ಯಾರು? ಉತ್ತರ ಕ್ರಿಯಾದಿ ಮಾಡೋರು ಯಾರು? ನನಗೆ ಹಾಲು ತುಪ್ಪ ಯಾರ್ದು ಸ್ವರ್ಗ ದಾರಿ ತೋರೋರು ಯಾರು ಬುದ್ಧಿ? ಕುರುಬಗೌಡ, ಹಾದಿ ಒನ್ನಾಯ್ಕನಲ್ಲಿ ಗ್ರಾಮದಲ್ಲಿ ನೀವು ಒಕ್ಕಲೆಚ್ಚಿ ಬದ್ದು ಬಾಳಿ ನೀನು ಕೊನೆ ಅಧ್ಯಾಯದಲ್ಲಿ ನೀ ಸತ್ಕೆಟ್ಟೋದ್ದೆ. ಆದ್ರೆ ನಿನ್ನ ಆಕಾಶಕ್ಕೂ ಹಾಕ್ಸಲ್ಲ, ಭೂಮಿನೂ ಹಾಗದು ಊರ್ಸಲ್ಲ ಕಾಣು. ಏನ್ ಮಾಡ್ತೀನಿ ಗೊತ್ತೇ? ನಿನ್ನ ಕುರುಬುರು ಜಾತಿಗೆ ನಿನ್ನ ಬೀರ ದೇವರ ಮಾಡುತ್ತೀನಿ ಸಿದ್ದಯ್ಯ ಸ್ವಾಮಿ ಪತ್ನಿ. ಮಾಡ್ತೀನಿ ಮಗನೇ ಕೋಟು ಕೋಟು ಚೆಲ್ಲ
ಎಂದರೆ ಕೈಲಾಸ, ಗಿರಿ ವನ ನದಿ ಕೂಡಿರುವಂತ ಸ್ಥಳ, ಪವಿತ್ರವಾದ ಸ್ಥಳ. ಹುಡುಕುತ್ತಾರೆ ಯಾ ಒಳಗೆ ಅನ್ನೆರಡು ದೇವರುಗಳಿಗೆಲ್ಲ ಅಲಂಕಾರದ ದೇವರ ಮಾಡುತ್ತೀನಿ ನನಗೆಲ್ಲ ಹಾಲು ಮತದ ಗೌಡ. ನಾಮಕರಣ ಮಾಡ್ತೀನಿ ಮಾರಳ್ಳಿ ಬೀರದೇವರು ಅಂತ ನಾಳೆ ನಾಮಕರಣವಾಗಲಿ. ನಿನ್ನ ಸೊಪ್ಪು ತರಿತಕ್ಕಂಥ ಮಚ್ಚು ನಾಳೆ ಗಂಡುಗತ್ರಿ ಆಗಲಿ. ನಿನ್ನ ಕುರಿಗಳ ಒಡ್ಕೊಂಡು ಮೇಯಿಸ್ತಾ ಹೋಗ್ತಾ ಇದೆಯಲ್ಲ ಈ ಕುರಿ ಕಾಯುವ ಕೋಲು ನಾಳೆ ನಂದಿಕಂಬ ಆಗಲಿ. ನಂಜನಗೂಡು ತಾಲೂಕು ಎಂಬರಗಾಲದಲ್ಲಿ 88 ಗಡಿಗೆ ದೊಡ್ಡ ಯಜಮಾನಿ ಮಾಡ್ತೀನಿ. ಯಾವ ಕೂಟ ಹೊಡೆದ್ರು ನಿನ್ನ ಕುರುಬುರು ಕೂಟ ಅಂತಕ್ಕಂತ ದೊಡ್ಡದೇ ಹೋಗಲಿ. ಕೂಟು ಕೂಟಕ್ಕೆಲ್ಲ ನಿನ್ನ ಕುರುಬುರು ಕೂಟ ದೊಡ್ಡದಾಗಲಿ. ಮುಡುಕುತ್ತೇನೆ ಕೈಲಾಸದಲ್ಲಿ 12 ದೇವರುಗಳಿಗೆಲ್ಲ ನಿನ್ನ ದೇವರು ಮಾತ್ರ ಅಲಂಕಾರದ ದೇವರಾಗಲಿ. ಬುದ್ಧಿ ಹಾಗಾದ್ಮೇಲೆ ಬುದ್ಧಿ ನಾ ಆದಿ ಬನ್ನಾಯಕನಲ್ಲಿ ಹೋಗ್ಬೇಕೆ ಬುದ್ಧಿ. ಹೋಗ್ತೀನಿ ಬುದ್ಧಿ, ನೀವಿಷ್ಟು ಹೇಳಿದ ಮೇಲೆ ನಾ ಹೋಗ್ತೀನಿ ಬುದ್ಧಿ. ಪಪ್ಪೇಗೌಡ ನೋಡಪ್ಪ, ಈಗಿರುವಷ್ಟು ಎರಡರಷ್ಟು ಭಾಗ್ಯ ಕೊಡ್ತೀನಿ. ಭಾಗ್ಯ ತಕ್ಕಂಡು ಹೊನ್ನಾಯಕನಲ್ಲಿ ಗ್ರಾಮಕ್ಕೂ ಒಗ್ಲೆಚ್ಚಿ ಬಾಳದಕ್ಕೋಸ್ಕರ ಹೋಗುವ ಬೊಪ್ಪೇಗೌಡ. ನಾಳೆ ಹೊನ್ನಾಯಕನಲ್ಲಿ ಒಳಗೆ ಎಲ್ರಿಗಿಂತ ಅಧಿಕವಾಗಿ ಐಶ್ವರ್ಯವಂತನಾಗಿ ಬಾಳುವ ಕಾಲದಲ್ಲಿ ಭಾಗ್ಯ ಬಂದು ಬಿಡ್ತು ಅಂತ ಬಂದು ಬಂದವರ ಬಾಯಿ ಎತ್ತಿ ಬೋಯ್ಬೇಡ. ಸಿರಿ ಸಂಪತ್ತು ಹೆಚ್ಚು ಬಿಟ್ಟೈತಿ ಅಂತ ಅಹಂಕಾರ ಪಡಬೇಡ. ಹಣ ಹೆಚ್ಚಿತು ಅಂತ ಅಹಂಕಾರ ಪಡಬೇಡ. ಯಾರಾದ್ರೂ ಭಿಕ್ಷಿಕರು ಬಂದ್ರೆ ಬಾಯಿ ಎತ್ತಿ ಬೋಯ್ಬೇಡ. ನೋಡಪ್ಪ ಪಪ್ಪೇಗೌಡ, ಅಹಂಕಾರ ಪಟ್ರೆ ಹಾಳು ಮಾಡ್ಬಿಡ್ತೀನಿ ಕಾಣು, ಬಾಯಿ ಎತ್ತಿ ಬೋದನ ಮನೆಯ ಧೂಳಪಟ್ಟ ಮಾಡ್ಬಿಡ್ತೀನಿ ಕಾಣು ಬೊಪ್ಪೇಗೌಡ. ಇವತ್ತು ನಾನು ಈಗಿರುವಷ್ಟು ಭಾಗ್ಯವಲ್ಲ, ಇದು ಎರಡರಷ್ಟು ಭಾಗ್ಯ. ನಿನ್ನ ಸಿರಿ ಸಂಪತ್ ಐಶ್ವರ್ಯ ಭಾಗ್ಯನೆಲ್ಲ ಕೊಟ್ಟು ಕಳಿಸ್ತೀನಿ. ನೋಡೋ 72 ಕುರಿಗಳಿಗೆ ಇನ್ನೆಪ್ಪತ್ತೆರಡು ಕುರಿಯ ಹೆಚ್ಚುಕಲು ಕೊಡ್ತೀನಿ. ನಿನ್ನ ದನಕರ ನಾನು ನಾಳೆ ಅಭಿವೃದ್ಧಿ ಮಾಡ್ತೀನಿ. ನಿನ್ನ ಮನೆ ಮಕ್ಕಳಿಗೆಲ್ಲ ಆಯುಷು ಆರೋಗ್ಯ ಕೊಡ್ತೀನಿ. ನೋಡಪ್ಪ ಇದೆಲ್ಲ ನೀನು ಸಿರಿ ಸಂಪತ್ತು ಭಾಗ್ಯನೆಲ್ಲ ತಕ್ಕೊಂಡು ಹೊನ್ನಾಯಕನಹಳ್ಳಿ ಗ್ರಾಮಕ್ಕೆ ನೀವು ಹೋದ ಮೇಲೆ ಗೌಡ ಅವರಿರು ಮಾತ ಕೇಳಿ, ಅವರಿರು ಮಾತ ಕೇಳಿ, ನಿನ್ನ ಮನೆಯ ಬುರುಕಬೇಡ. ಎರಡರು ಮಾತ ಕೇಳಿ, ನಿನ್ನ ಹಿಡ್ದು ಹಿಡ್ಕ ಹೊಡಿಬೇಡ, ಉಂಡೂಟ ಹೇಳಬೇಡ. ಬಾಳಾಟ ಮಾಡ್ತೀಯೋ ಅಷ್ಟು ನಿನ್ನ ಹೆಚ್ಚಕ್ಕಲು ಮಾಡ್ತೀನಿ ಬೊಪ್ಪೇಗೌಡ. ನಾನು ಕೊಡುವ ಸಿರಿ ಸಂಪತ್ತನ್ನೆಲ್ಲ ನೀನು ಗಾಡಿ ಕಟ್ಟು ಹುಡ್ಕೊಂಡು ಆದಿ ಹೊನ್ನಾಯಕನಹಳ್ಳಿ ಮುದ್ದೆಗೌಡನ ಹೆಂಡತಿ ಬಳೆ ನಿಂಗಮ್ಮನ ಮನೆಯ ನಾನು ಒಕ್ಕಲು ಪಡ್ಕೊ ಬಂದಿದ್ದೀನಿ. ಅವ್ರ ಮನೆಯ ಪಕ್ಕದಲ್ಲಿ ನೀನು ಆಲ್ಸಾಗರವಾಗಿ ನೀ ಬಾಳಪ್ಪ ಬುದ್ಧಿ. ಇಷ್ಟು ಹೇಳಿದ ಮೇಲೆ ಬುದ್ಧಿ ಮನೆಯನ್ನ ಬಿಟ್ಕೊಟ್ಟು ಬಿಟ್ಟು ಹೋಗ್ತೀನಿ ಬುದ್ಧಿ.
ಸತ್ತೋಗಿರುವಂತಹ ಕುರಿಗಳು ಬದುಕು ಶೋಡಪ್ಪ ಬದಲು. ಅಯ್ಯೋ ಕುರುಬಗೌಡ, ಮಾತೆತ್ತಿದ್ರೆ ಕುರಿ ಕುರಿ ಅಂತ ಕುರಿ ಮೇಲೆ ಇಷ್ಟು ಆಸಕ್ತಿ ಇಟ್ಕೊಂಡಿದ್ದೀಯಲ್ಲೋ ನೀನು ಕುರುಬಗೌಡರಿಗೆ, ಕುರಿಯೇ ಆನಸಾಗರವಾಗ್ಲಿ ಪಪ್ಪೇಗೌಡ, ಕುರಿಯೇ ಆನಸಾಗರವಾಗ್ಲಿ ಕುರುಬೇಗೌಡ ಅಂತೇಳಿ ಅಖಂಡ ಮಹಿಮ ಸ್ವರೂಪ ಅಲ್ಲ ಮಹಾಪ್ರಭು ರಾಜರಾಯರ ಮನೆಯ ಮುತ್ತಿನ ಜೋಳಿಗೆ ಒಳಗೆ ಕೈಯ ಹಾಕಿದರಂತೆ, ಕಪ್ಪು ತುಳಿತ ತೆಗೆದರಂತೆ, ಕುರಿಗಳ ಮ್ಯಾಲೆ ಉಪ್ಪುವಂತ ಹುಡುಗುತ್ತಾರೆ ಸಿದ್ದಯ್ಯ ಸ್ವಾಮಿ ಬನ್ನಿ ಧರ್ಮ ಸತ್ತೋಗಿರುವಂತ ಕುರಿಗಳೆಲ್ಲ ಎದ್ದು ಎದ್ದು ಮೇಲಿಕ್ಕೆ ನಿಂತ್ಕೊಂಡು ಬಂತೆ. ಆವಾಗ ಕುರುಬೇಗೌಡ ಗೊಪ್ಪೇಗೌಡರ ಹೆಂಡತಿ ಕಾಳಮ್ಮ ನೋಡ್ಬಿಟ್ಟು, ನನ್ನಪ್ಪಾಜಿ ನಿಮ್ಮ ಒಟ್ಟ ಒಳಗಲ ಮರ್ಮ ಎಷ್ಟು ಅಂತ ಹೇಳಿ ಹೊಗಳಿ ಕೊಂಡಾಡುವ ನಮ್ಮಪ್ಪ ಅಂತೇಳಿ ಇತ್ಕಡೆ ದನಗಳೆಲ್ಲ ಎದ್ದೆದ್ ನಿಂತ್ಕೊಂಡು ಮೇಯ್ತಿರವಂತೆ, ಎಮ್ಮೆಗಳೆಲ್ಲ ಎದ್ ನಿಂತ್ಕೊಂಡು ಹುಲ್ ಮೇಯ್ತಿರವಂತೆ, ಮಕ್ಕಳಿಗೆ ವಾಂತಿ ಬೇದಿ ರೋಗ, ಹಸು ಮಕ್ಕಳಿಗೆಲ್ಲ ಹಳ್ಳು ಕಟ್ಟನ ರೋಗ, ಗ್ವಾರದ ರೋಗ ಆಗಿರ್ತಕ್ಕಂಥ ಮಕ್ಕಳೆಲ್ಲ ಚೆನ್ನಾಗಿ ಮನೆ ಒಳಗೆ ಆಡ್ತಿರವರಂತೆ. ಆ ಧರ್ಮಗುರು ಪರಂಜ್ಯೋತಿ ಕಂಡಾಯದ ಮೂರ್ತಿ, ಇಂಥ ಸ್ವಾಮಿಯವರ ಪಾದ ಚರಣಗಳಿಗೆ ನಾವು ಮಡದಿ ಕಾಳಿ, ನಾನು ಕುರಿ ಕೊಟ್ಟಿಗೆ ಹೋಗಿ ಕುರಿ ಹಾಲು ಕರ್ಕೊಂಡು ಬರ್ತೀನಿ, ನೀನು ತಾಮ್ರದ ಮಿಳ್ಳೆ ತಂದುಬಿಡು ಅಂತ ಹೇಳಿ ತಾಮ್ರದ ಮಿಳ್ಳೆ ತರಿಸ್ಕೊಂಡು ಆ ಕುರಿ ಒಳಗೆ ಹಾಲು ಕರ್ಕೊಂಡು ಕುರುಬಗೌಡ ಅಸಮಣೆ ತಂದು ಅವನ ಹಟ್ಟಿ ಒಳಗೆ ಮಡಗಿಬಿಟ್ಟು ತುಂಬೆ ಪುಷ್ಪಗಳ ಕಿತ್ಕೊಂಡು ಬಂದು ಗಂಧಾರ್ಷಣ ಕಡ್ಡಿ ಕರ್ಪುರ ಸಾಮ್ರಾಣಿಗಳ ತಂದು ಆ ಪರಂಜ್ವಾತಿಯವರ ಮನೆ ಒಳಗೆ ನಿಲ್ಲಿಸ್ಬಿಟ್ಟು ಕುರುಬೇಗೌಡ ಅವ್ರ ಮಕ್ಕಳು ಅವ್ರ ಸೊಸೆಯಂದಿರು ಪಪ್ಪೇಗೌಡರ ಹೆಂಡತಿ ಕಾಳಮ್ಮ ಎಲ್ಲರೂ ನಡುಹಟ್ಟಿ ಒಳಗೆ ನಾಡ ಹಂಚಿನ ಮನೆ ಒಳಗೆ 24 ಕಂಬದ ಅಟ್ಟಿ 16 ಅಂಗನ ತೊಟ್ಟಿ ಅಟ್ಟಿ ಒಳಗೆ ಕುರುಬೇಗೌಡ ಕುರಿ ಕೂಡಿರುವ ಕೊಟ್ಟಿಗೆ ಒಳಗೆ ನಿಲ್ಲಿಸ್ಕೊಂಡು ಪರಂಜ್ಯೋತಿ ಅವರಿಗೆ ಕುರಿ ಹಾಲಿನಲ್ಲಿ ಅವರ ಅಟ್ಟಿಯ ದಾನೆ ಹರಿದು ಕೊಡ್ತೇವರಂತೆ. ಕುರುಬೇಗೌಡ ಕುರುಬೇಗೌಡ ಮನೆ ನನಗಾಯ್ತು ಅಂತ ನೀ ದುಃಖ ಮಾಡಬೇಡ ಕಾಣು, ಹೇಳ್ತೀನಿ ಕೇಳು. ಅಟ್ಟಿ ಅಟ್ಟಿ ಮಾತ್ರ ನನಗೆ ಕಾಣು, ಅಡ್ರೆಸ್ ಮಾತ್ರ ನಿನಗೆ ಕಾಣು ಸಿದ್ದಯ್ಯ, ಮನೆ ಮಾತ್ರ ನನಗೆ ಕಾಣು, ಹೆಸರು ಮಾತ್ರ ನಿನಗೆ ಕಾಣು ಕೊಡ್ತೀನಿ ಕಾಣು. ಒನ್ ನೈಟ್ ನಡಿ ಗ್ರಾಮಕ್ಕೆ ನೀವು ಹೋದಾಗ ನೋಡಪ್ಪ ಇವತ್ತು ನಾನು ನಿನ್ನ ಮನೆಗೆ ಬಂದದಕ್ಕೆ ಯಾವ ರೀತಿ ನನ್ನ ಊಟ ಮಾಡಿದ್ಯಾ ಸ್ಥಿತಿ ಅಂತಲೂ ಸಹ ಕೇಳಿದೆ. ನೀನು ಯಾವ ರೀತಿ ಹೋಗಿ ಮಲಿಕಂಡೆ ಆ ಪ್ರಕಾರ ಮಲಿಕಬೇಡ,
ನೀವು ನೈಟ್ನಲ್ಲಿ ಹೋದಾಗ ಮನೆ ಮಾತ್ರ ಚೆನ್ನಾಗಿ ಕಟ್ಸು, ಹಟ್ಟಿ ಕಟ್ಟಿಸಿದ್ರು ಹಟ್ಟಿ ಮುಂದ್ಗಡೆ ಪಡಸಲ ಮಾತ್ರ ಅಗಲ ಕಟ್ಸು. ಏಕೆ ನನ್ನಂತ ಭಿಕ್ಷಕರು ಯಾರಾದ್ರೂ ಮನೆ ಪಡಸಲ ಅಗಲಾಗದೆ ಅಂತ ಪಡಸಲ ಮೇಲೆ ಬಂದು ಮನೆ ಕಳ್ತಾರೆ. ಆ ಬಂದು ಮನೆ ಕಂಡವರ ನೀನು ಏನಪ್ಪ ಬಾರಪ್ಪ ಊಟ ಮಾಡಯ್ಯ ಅಂತ ನಿನ್ನ ಮನೆಯೊಳಗೆ ಅನ್ನದಾನ ಮಾಡು. ಏಕೆಂತಂದ್ರೆ ಅಷ್ಟು ಬಂದವ್ ನಿನ್ನ ಮನೆ ಪಡಸಲ ಮೇಲೆ ಮಲಿಕೊಂಡು ಸೋ ಸೋ ಅಂದ್ಬಿಟ್ರೆ, ಅಷ್ಟು ಬಂದವನು ನಿಮ್ ಬಾಳುವಂತವ್ರ ಮನೆ ಪಡಸಲ ಮೇಲೆ ಮಲಿಕೊಂಡು ಸೋ ಸೋ ಅಂತಂದ್ಬಿಟ್ರೆ, ಆ ಅಷ್ಟು ಬಂದವನ ಹುಸು ಒಂದು ದೋಸೆ ನಿನ್ನ ಮನೆ ತಟ್ಟಂತಾಗಿ ಮಟ್ಟನ್ ಮುಗಿಸ್ಬಿಡ್ತದೆ. ಅದಕ್ಕೆ ನೋಡಪ್ಪ ಕುರ್ವೇಗೌಡ, ಅಷ್ಟು ಯಾರು ಮನೆ ಪಡಸಲ ಮೇಲೆ ಮಲಗಿರ್ಲಿ, ಊಟ ಮಾಡಿ ಬಂದ್ ಮನಗಿರ್ಲಿ, ಬಂದು ಪಡಸಲ ಮೇಲೆ ಮಲಗಿರ್ತಕ್ಕಂಥವನ ಕರ್ಕೊಂಡೋಗಿ ಮನೆಯೊಳಗೆ ಅನ್ನದಾನ ಮಾಡು. ಆರ್ಮತದವನ ಅಟ್ಟಿ ಒಳಗೆ ಅನ್ನದಾನ ನಡೆಯಪ್ಪ ಸಿದ್ದಯ್ಯ. ಅನ್ನದಾನ ನಡೀಲಿ ಅಂತ ಹೇಳಿ ಆಶೀರ್ವಾದ ಮಾಡಿಬಿಟ್ಟು ಹೋಗಪ್ಪ ಈ ಸಾರಿ ಅಂತ ಕುರುವೆಗೌಡನಿಗೆ ಆವಾಗ ಹೇಳಿದಾಗ ಪ್ರಭುಗಳ ಪಾದಕ್ಕೆ ನಮಸ್ಕಾರ ಮಾಡ್ಕೊಂಡು ಅವನ ಮನೆಯೊಳಗೆ ತುಂಬಿರ್ತಕ್ಕಂಥ ದಿನಸಿ ಧಾನ್ಯನೆಲ್ಲ ಕ್ವಾಣ್ಯರ ಮೇಲೆ ಬಂಡಿ ಕಟ್ಟು ಹುಡ್ಕೊಂಡು ಕುರುವೆಗೌಡನ ಅಟ್ಟಿ ಬಿಟ್ಟು ಹೊರಟವನಲ್ಲೋ ಕುರುವೆಗೌಡ ಊರೊಳಗೆ